ಹಾಯ್ ಸ್ನೇಹಿತರೆ, ಅಪೆಕ್ಸ್ ಬ್ಯಾಂಕ್ನಲ್ಲಿ ಬ್ಯಾಂಕ್ ಸಹಾಯಕ ಹುದ್ದೆಯನ್ನು ಕಾಲ್ಫರ್ ಮಾಡಿದ್ದಾರೆ. ಈ ಒಂದು ಅಪೆಕ್ಸ್ ಬ್ಯಾಂಕ್ನ ಬ್ಯಾಂಕ್ ಸಹಾಯಕ ಹುದ್ದೆಗೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವುದು ಹೇಗೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ. ಅಪೆಕ್ಸ್ ಬ್ಯಾಂಕ್ನ ಬ್ಯಾಂಕ್ ಸಹಾಯಕ ಹುದ್ದೆಗೆ ಡಿಗ್ರಿ ಕ್ವಾಲಿಫಿಕೇಷನ್ ಕೇಳಿದ್ದಾರೆ. ಡಿಗ್ರಿ ಮುಗಿದವರು, ಇನ್ನಿ ಡಿಗ್ರಿ ಇದ್ದವರು ಅಪ್ಲಿಕೇಶನ್ ಸಲ್ಲಿಸುವುದು ತುಂಬಾ ಈಸಿ ಇದೆ. ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಸಲ್ಲಿಸುವುದು ಮೊದಲಿಗೆ ಗೂಗಲ್ ಸರ್ಚಲ್ಲಿ ಹೋಗಿ ಕರ್ನಾಟಕ ಅಪೆಕ್ಸ್ ಡಾಟ್ ಕಾಮ್ ಅಂತ ಸರ್ಚ್ ಕೊಡಿ. ನೋಡ್ತಾ ಇದ್ದರೆ ಸರ್ಚ್ ಬರಲ್ಲಿ ಈ ರೀತಿಯಾಗಿ ಬರುತ್ತೆ. ಅಧಿಕೃತ ಅಂತ ವೆಬ್ಸೈಟ್ ಇದು ನೋಡಿ, ದ ಕರ್ನಾಟಕ ಸ್ಟೇಟ್ ಕೋಆಪರೇಟಿವ್ ಅಪೆಕ್ಸ್ ಬ್ಯಾಂಕ್ ಲಿಮಿಟೆಡ್ ಅಂತ ಬಂದಿದೆ. ಇದರಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡ್ಕೊಳ್ಳಿ. ಕೆಳಗಡೆ ಬಂದರೆ ಇಲ್ಲಿ ನೋಡಿ, ಲೆಫ್ಟ್ ಸೈಡಲ್ಲಿ ಬ್ಲಿಂಕ್ ಆಗ್ತಿದೆ ನೋಡಿ, ರೆಡ್ ಅಕ್ಷರದಲ್ಲಿ. ರಿಕ್ರೂಟ್ಮೆಂಟ್ ಫಾರ್ ದ ಪೋಸ್ಟ್ ಆಫ್ ಬ್ಯಾಂಕ್ ಅಸಿಸ್ಟೆಂಟ್ ಅಂತ ಬಂದಿದೆ ನೋಡಿ, ಇಲ್ಲಿ ಬ್ಲಿಂಕ್ ಆಗ್ತಿದ್ದಿಲ್ಲ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ ನೋಡಿ. ಸೇವೆಗಳು, ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ಒಂದು ಸಲ ಇಲ್ಲಿ ಅಧಿಸೂಚನೆ ಅಂತಿದೆ ನೋಡಿ, ಇದನ್ನು ಕ್ಲಿಕ್ ಮಾಡಿ. ಒಂದು ನಿಮಗೆ ಪಿ ಡಿ ಎಫ್ ಓಪನ್ ಆಗುತ್ತೆ, ಅಧಿಸೂಚನೆ ಆಗಿರೋದು ಪ್ರಕಟಣೆ. ಆ ಒಂದು ಪಿ ಡಿ ಎಫ್ನ ಸರಿಯಾಗಿ ನೀವು ಓದ್ಕೊಳ್ಳಿ. ಓದ್ಕೊಂಡ ನಂತರ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕ್ಕೊಳ್ಳಿ. ಅಂದರೆ ನಿಮಗೆ ಎಲ್ಲ ಥರ ಮಾಹಿತಿ ಸಿಗುತ್ತೆ ಅದರಲ್ಲಿ, ಯಾವ ರೀತಿ ಹಾಕ್ಬೇಕು, ಏನೆಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಂತ. ಈ ಒಂದು ಬ್ಯಾಂಕ್ ಅಸಿಸ್ಟೆಂಟ್ ಹುದ್ದೆಗೆ ಒಂದು ಮಾರ್ಕ್ಸ್ನ ನಿಗದಿ ಮಾಡಿದ್ದಾರೆ. ಜನರಲ್ ಕೆಟಗರಿಗೆ ಮಿನಿಮಮ್ ಡಿಗ್ರಿಯಲ್ಲಿ 60% ಆಗಿರಬೇಕಂತೆ. ಎಸ್ ಸಿ ಎಸ್ ಟಿ ಮತ್ತು ಕೆಟಗರಿ ಒನ್ ಅಭ್ಯರ್ಥಿಗಳಿಗೆ 55% ಡಿಗ್ರಿ ಪರ್ಸೆಂಟೇಜ್ ಇರಬೇಕಂತ ನಿಗದಿ ಮಾಡಿದ್ದಾರೆ. 55% 60% ಇದ್ದವ್ರು ಮಾತ್ರ ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ ಹಾಕೋಕ್ಕೆ ಎಲಿಜಿಬಲ್ ಅಂತ ಇರುತ್ತೆ. ಅದಕ್ಕಿಂತ ಕಡಿಮೆ ಪರ್ಸೆಂಟೇಜ್ ಇದ್ದರೆ ನೀವು ಅಪ್ಲಿಕೇಶನ್ ಹಾಕೋಕ್ಕೆ ಆಗೋದಿಲ್ಲ. ಇದು ನೀವು ಮಂಡಿಯಲ್ಲಿ ಇಟ್ಕೋಬೇಕು. ಹಾಗೆ ಇದರ ಆನ್ಲೈನ್ ಫೀಸು ಜನರಲ್ ಕೆಟಗರಿಯವರಿಗೆ 1000 ರೂಪಾಯಿ ಇದೆ. ಎಸ್ ಸಿ ಎಸ್ ಟಿ ಮತ್ತು ಪ್ರವರ್ಗ ಒಂದು ಅಭ್ಯರ್ಥಿಗಳಿಗೆ 500 ರೂಪಾಯಿ ನಿಗದಿ ಮಾಡಿದ್ದಾರೆ. ಹಾಗೆ ಮುಂದಿನ ತಿಂಗಳು 14ನೇ ತಾರೀಕುವರೆಗೂ ಇದು ಕಾಲಾವಕಾಶ ಇದೆ ಆನ್ಲೈನ್ ಅಪ್ಲಿಕೇಶನ್ ಹಾಕೋಕ್ಕೆ. ಮುಂದಿನ ತಿಂಗಳು 16, 4, 2022ವರೆಗೂ ಕಾಲಾವಕಾಶ ಇದೆ. ಸಾಯಂಕಾಲ 6 ಗಂಟೆವರೆಗೆ ಬನ್ನಿ, ಸ್ಟಾರ್ಟ್ ಮಾಡೋಣ ನೋಡಿ. ಇಲ್ಲಿ ನೋಂದಣಿ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲು ಕ್ಲಿಕ್ ಮಾಡಿ ಅಂತಿದೆ ನೋಡಿ. ಇದಕ್ಕೆ ಮುಂಚೆಗೆ ಅಧಿಸೂಚನೆ ಮತ್ತು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲು ಸೂಚನೆ ಅಂತ ಇವೆರಡನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ನೋಟಿಫಿಕೇಶನ್ ನೋಡ್ಕೊಳ್ಳಿ. ನಂತರ ಇಲ್ಲಿ ನೋಂದಣಿ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲು ಕ್ಲಿಕ್ ಮಾಡಿ ಅಂತಿದೆಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ, ಸ್ವೀಕೃತಿ ಜಾಹೀರಾತು ಓದಿ ಅರ್ಥೈಸಿಕೊಂಡಿರುವಿರಾ ಅಂತ ಕೇಳುತ್ತೆ. ನಿಮಗೆ ಮುಂಚೆನೇ ಹೇಳಿದೆ, ಒಂದು ನೋಟಿಫಿಕೇಷನ್ನ ಸರಿಯಾಗಿ ನೋಡ್ಕೊಂಡಿದ್ದೀರಾ ಅಂತ ಕೇಳುತ್ತೆ. ಕಂಪಲ್ಸರಿ ನೀವು ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ನೀವು ನೋಟಿಫಿಕೇಷನ್ನ ಓದ್ಕೊಳ್ಳೇಬೇಕು. ಓದ್ಕೊಂಡ ನಂತರನೇ ನೀವು ಹಾಕಬೇಕು. ಇಲ್ಲಿ ಯಾವುದಂತ ಟಿಕ್ ಆಗಿದೆ, ಇಲ್ಲಿ ನೋಂದಣಿ ಮುಂದುವರಿಸಿ ಅಂತಿದ್ದಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ಬರುತ್ತೆ, ನೋಂದಣಿ ರೂಪ ಬ್ಯಾಂಕ್ ಸಹಾಯಕ, ಇಲ್ಲಿ ಮೀಸಲಾತಿ ವರ್ಗ, ಇಲ್ಲಿ ನಿಮ್ಮ ಮೀಸಲಾತಿ ಕ್ಯಾಟಗರಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ದು ಯಾವುದು ಅನ್ವಯಿಸ್ತದೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಜಸ್ಟ್ ನಿಮಗೆ ಫಿಲಪ್ ಮಾಡೋದು ಹೇಳಿಕೊಡ್ತಾ ಹೋಗ್ತೇನೆ. ನೆಕ್ಸ್ಟ್ ನೋಡಿ, ಮಾಜಿ ಸೈನಿಕ ಹೌದಾ ಇಲ್ಲ ಅಂತ ಕೇಳುತ್ತೆ. ನೀವು ಮಾಜಿ ಸೈನಿಕರ ಮಕ್ಕಳಾಗಿದ್ದರೆ ಅಥವಾ ಮಾಜಿ ಸೈನಿಕ ಆಗಿದ್ದರೆ ಹೌದು ಅಂತ ಹಾಕಿ, ಇಲ್ಲಾಂದರೆ ಇಲ್ಲ ಅಂತ ಹಾಕಿ. ನಂತರ ದೈಹಿಕವಾಗಿ ಅಂಗವಿಕಲ ವ್ಯಕ್ತಿ ಅಂತ ಕೇಳುತ್ತೆ. ಫಿಸಿಕಲಿ ಹ್ಯಾಂಡಿಕ್ಯಾಪ್ಡು, ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಆಗಿದ್ದರೆ ಹೌದು ಅಂತ ಹಾಕಿ, ಇಲ್ಲಾಂದರೆ ಇಲ್ಲ ಅಂತ ಹಾಕ್ಕೊಳ್ಳಿ. ನೆಕ್ಸ್ಟ್ ಅದ ನಂತರ ಅಭ್ಯರ್ಥಿಯ ಹೆಸರು, ನಿಮ್ಮ ಮಾಸ್ಕಣ್ಣಲ್ಲಿ ಯಾವ ರೀತಿ ಇದೆಯೋ, ಎಸ್ ಎಲ್ ಸಿ ಮಾಸ್ಕಣ್ಣಲ್ಲಿ ನಿಮ್ಮ ಹೆಸರು ಯಾವ ರೀತಿ ಇದೆಯೋ ಅದೇ ರೀತಿಯಲ್ಲಿ ನಿಮ್ಮನ್ನು ಎಂಟ್ರ್ ಮಾಡಿ. ನಾನಿಲ್ಲಿ ನಿಮ್ಮನ್ನು ಎಂಟ್ರ್ ಮಾಡಿ ತೋರಿಸ್ತಾ ಇಲ್ಲ, ಜಸ್ಟ್ ನಿಮಗೆ ಹೇಳಿಕೊಡ್ತೇನೆ ಯಾವ್ಯಾವ ಕಾಲಮ್ನಲ್ಲಿ ಯಾವ್ಯಾವ ಬಾಕ್ಸ್ನಲ್ಲಿ ಏನೇನು ಫಿಲಪ್ ಮಾಡಬೇಕು ಅನ್ನೋದು ನಿಮಗೆ ಹೇಳಿಕೊಡ್ತಾ ಹೋಗ್ತೇನೆ. ಇದನ್ನು ಫಿಲಪ್ ಮಾಡಿ ಮತ್ತು ಅದನ್ನು ಹೈಟ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಜಸ್ಟ್ ನಿಮಗೆ ಹೇಳಿಕೊಡ್ತಾ ಹೋಗ್ತೇನೆ, ನಿಮಗೆ ಹೆಲ್ಪ್ ಆಗುತ್ತೆ ಯಾವ್ಯಾವ ಕಾಲಮ್ನಲ್ಲಿ ಏನೇನು ಬಾಕ್ಸಲ್ಲಿ ಏನು ತುಂಬಬೇಕಂತ. ನೆಕ್ಸ್ಟ್ ಇಲ್ಲಿ ನೋಡಿ, ಹುಟ್ಟಿದ ದಿನಾಂಕ, ಇದು ಕೂಡ ಅಷ್ಟೇ, ನಿಮ್ಮ ಎಸ್ ಎಲ್ ಸಿ ಮಾಸ್ಕಣ್ಣಲ್ಲಿ ಯಾವ ರೀತಿ ನಿಮ್ಮ ಹುಟ್ಟಿದ ದಿನಾಂಕ ಇದೆ ಅದೇ ಒಂದು ಡೇಟ್ ಆಫ್ ಬರ್ತ್ನಲ್ಲಿ ಎಂಟರ್ ಮಾಡಬೇಕು. ಅದ ನಂತರ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್, ಚಾಲ್ತಿ ಇರುವ ಮೊಬೈಲ್ ನಂಬರ್ನಲ್ಲಿ ಎಂಟ್ರ್ ಮಾಡಿ. ಸೇಮ್ ಅದೇ ಒಂದು ಮೊಬೈಲ್ ನಂಬರ್ನ ಇಲ್ಲಿ ಕನ್ಫರ್ಮೇಷನ್ಗೋಸ್ಕರ ಇನ್ನೊಂದು ಸಲ ಎಂಟ್ರ್ ಮಾಡಬೇಕು. ಇಲ್ಲಿ ಮೊಬೈಲ್ ನಂಬರ್ ಅಂತ ಸಂಖ್ಯೆಯನ್ನು ದೃಢೀಕರಿಸಿ ಅಂತಿದೆಯಲ್ಲ, ಸೇಮ್ ಎರಡು ಮೊಬೈಲ್ ನಂಬರ್ ಸೇಮ್ ಇಲ್ಲಿ ಹಾಕಿ. ಇಲ್ಲಿ ಗೆಟ್ ಓ ಟಿ ಪಿ ಅಂತಿದೆಯಲ್ಲ, ಗೆಟ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿ, ನಿಮಗೆ ಓ ಟಿ ಪಿ ಬರುತ್ತೆ. ನಿಮ್ಮ ಫೋನಿಗೆ ಓ ಟಿ ಪಿ ಬಂದಿರುತ್ತೆ, ಇಲ್ಲಿ ಓ ಟಿ ಪಿಯನ್ನು ನಮೂದಿಸಿ ಅಂತಿದೆಯಲ್ಲ, ಇಲ್ಲಿ ಓ ಟಿ ಪಿಯನ್ನು
एंट्री ओ टी पी एंट्री अल रिजिस्टर अंत नो रिजिस्टर मेले क्ली नोड़ रिजिस्टर सक्सेसफुली लॉगिन क्रेडेंशियल हैज बीन सेंट टू यू मोबाइल चेक एंड लॉगिन टू प्रोसीड फर्दर अंत बंद निम्म मोबाइल नंबर के लॉगिन प्रोसीड यूजर नेम पासवर्ड बंद सक्सेसफुली रजिस्ट्रेशन आगे अंत निम्म मोबाइल नंबर के मेसेज बंद अल्ली रजिस्ट्रेशन नंबर आ रजिस्ट्रेशन नंबर इल्ली एंट्री माडबेकु निम्म मोबाइल के बंद रजिस्ट्रेशन नंबर नोडिकोंडु इल्ली नोंदणि संख्ये अंतिदल्ल ಆ ಒಂದು ನಂಬರ್ ಸಂಖ್ಯೆಯಲ್ಲಿ ಎಂಟರ್ ಮಾಡಿ ಕೆಳಗಡೆ ನಿಮ್ಮ ಡೇಟ್ ಆಫ್ ಬರ್ತ್ ಅನ್ನು ಎಂಟರ್ ಮಾಡಿ ಡೇಟ್ ಆಫ್ ಬರ್ತ್ ಎಂಟರ್ ಮಾಡಿ ನಂತರಲ್ಲಿ ಲಾಗಿನ್ ಅಂತ ಇದೆಯಲ್ಲ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಕೊಟ್ಟ ನಂತರ ಈ ರೀತಿಯಾಗಿ ಬರುತ್ತೆ ಬ್ಯಾಂಕ್ ಸಹಾಯಕರ ಹುದ್ದೆಗೆ ಅರ್ಜಿ ಅಂತ ಇಲ್ಲಿ ನಿಮ್ಮ ನೋಂದಣಿ ಸಂಖ್ಯೆ ಅಭ್ಯರ್ಥಿ ಹೆಸರು ಬರುತ್ತೆ ಮೊಬೈಲ್ ನಂಬರ್ ಹುಟ್ಟಿದ ದಿನಾಂಕ ಇಲ್ಲಿ ಆಟೋಮ್ಯಾಟಿಕ್ ಆಗಿ ಬರುತ್ತೆ ಇದನ್ನ ಸ್ವಲ್ಪ ನಾನು ಹೈಡ್ ಮಾಡಿದ್ದೀನಿ ತೋರಿಸೋಕಾಗಿಲ್ಲ ನೋಡಿ ಸೂಚನೆ ಕೊಟ್ಟಿದ್ದರೆ ಅಗತ್ಯ ಮಾಹಿತಿಯನ್ನು ಒದಗಿಸುವ ಮೂಲಕ ಅಭ್ಯರ್ಥಿಯು ಎಲ್ಲ ಕಾಲಂಗಳನ್ನು ಸರಿಯಾಗಿ ಭರ್ತಿ ಮಾಡಬೇಕು ಸಲ್ಲಿಸುವ ಮೊದಲು ಮಾಹಿತಿಯನ್ನು ಪರಿಶೀಲಿಸಿ ಒಮ್ಮೆ ಸಲ್ಲಿಸಿದ ನಂತರ ಬದಲಾವಣೆಗಳು ಮಾಡಲಾಗುವುದಿಲ್ಲ ಅಂತ ಕೊಟ್ಟಿದ್ದಾರೆ ಎಲ್ಲವನ್ನು ಫಿಲ್ ಅಪ್ ಮಾಡುವಾಗ ಒಂದು ಸಲ ಗಮನವಿಟ್ಟು ನೋಡಿಕೊಂಡು ಸರಿಯಾಗಿದೆ ಅಂತ ಫಿಲ್ ಅಪ್ ಮಾಡಿ ನೀವು ಸಬ್ಮಿಟ್ ಆದ ನಂತರ ಯಾವುದೇ ರೀತಿ ಎಡಿಟ್ ಆಪ್ಷನ್ ಇರುವುದಿಲ್ಲ ಅಂತ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಸೋ ಹಾಗಾಗಿ ತುಂಬ ಕೇರ್ಫುಲ್ ಆಗಿ ಅಪ್ಲಿಕೇಶನ್ ಹಾಕೊಳ್ಳಿ ಇದಿಷ್ಟು ಆಟೋಮ್ಯಾಟಿಕ್ ಎಲ್ಲ ಫಿಲ್ ಆಗಿರುತ್ತೆ ನೆಕ್ಸ್ಟ್ ಇಲ್ಲಿ ಅಭ್ಯರ್ಥಿ ವಿವರಗಳು ಅಂತ ಇದೆಲ್ಲ ಕೆಳಗಡೆ ಸ್ಕ್ರಾಲ್ ಮಾಡ್ಕೊಳ್ಳಿ ಸ್ಕ್ರಾಲ್ ಮಾಡಿದ ನಂತರ ಇಲ್ಲಿ ಅಭ್ಯರ್ಥಿ ವಿವರಗಳು ಧರ್ಮ ಅಂತ ಇದೆ ನಿಮ್ಮ ಯಾವ ಧರ್ಮ ಇದೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಮಾಡ್ಕೊಂಡ ಜಾತಿ ಅಂತ ಇದೆ ನಿಮ್ಮ ಕಾಸ್ಟ್ ಇನ್ಕಮ್ ನಲ್ಲಿ ಯಾವ ಒಂದು ಹೆಸರು ಮೆನ್ಷನ್ ಆಗಿದೆ ಕಾಸ್ಟ್ ಸರ್ಟಿಫಿಕೇಟ್ ನಲ್ಲಿ ಆ ಒಂದು ಹೆಸರನ್ನ ಇಲ್ಲಿ ಎಂಟರ್ ಮಾಡಿ ಅದನಂತರ ಲಿಂಗ ಜೆಂಡರ್ ಮೇಲ್ ಆರ್ ಫೀಮೇಲ್ ಅಂತ ಕೇಳುತ್ತೆ ಸೆಲೆಕ್ಟ್ ಮಾಡಿ ನಂತರ ತಂದೆ ತಾಯಿ ಅಥವಾ ಪೋಷಕರ ಪತ್ನಿ ಹೆಸರು ಅಂತ ಇದೆ ನಿಮ್ಮ ಎಸ್ಎಲ್ಸಿ ಮಾರ್ಕ್ಸ್ ನಲ್ಲಿ ನಿಮ್ಮ ತಂದೆಯವರ ಹೆಸರು ಏನಿರುತ್ತೋ ಅದೇ ತರ ಇಲ್ಲಿ ಎಂಟರ್ ಮಾಡಿ ಇಲ್ಲಿ ತಂದೆ ತಾಯಿ ಪೋಷಕರ ಪತ್ನಿ ಉದ್ಯೋಗ ಅಂತ ಕೇಳುತ್ತೆ ಉದ್ಯೋಗ ಏನು ಮಾಡ್ತಾರೆ ನಿಮ್ಮ ತಂದೆಯವರು ಏನು ಕೆಲಸ ಮಾಡ್ತಾರೆ ಆ ಒಂದು ವರ್ಕ್ ಅನ್ನು ಇಲ್ಲಿ ಮಾಡ್ಕೊಳ್ಳಿ ಎಂಟರ್ ಮಾಡಿ ನಾನು ಇಲ್ಲಿ ಜಸ್ಟ್ ಲೇಬರ್ ವರ್ಕ್ ಅಂತ ಹಾಕ್ತೀನಿ ಸಮ್ ಎಕ್ಸಾಂಪಲ್ ಆಗಿ ತೋರಿಸೋಕ್ಕೋಸ್ಕರ ನಿಮ್ಮ ತಂದೆ ತಾಯಿ ಏನು ಮಾಡ್ತಾರೆ ಆ ಒಂದು ಉದ್ಯೋಗದ ಹೆಸರು ಇಲ್ಲಿ ಎಂಟರ್ ಮಾಡಬೇಕು ನಂತರ ಕಾಯಂ ವಿಳಾಸ ಇಲ್ಲಿ ಪತ್ರಕಾರಕ್ಕಾಗಿ ವಿಳಾಸ ಅಂತಿದೆ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಅಡ್ರೆಸ್ ಇದೆಯೋ ಒಂದು ಸಲ ನಿಮ್ಮ ಆಧಾರ್ ಕಾರ್ಡ್ನ ಬ್ಯಾಕ್ ಸೈಡಲ್ಲಿ ಅಡ್ರೆಸ್ ಇರುತ್ತೆ ಆ ಒಂದು ಅಡ್ರೆಸ್ಸನ್ನು ಇಲ್ಲಿ ಎಂಟ್ರ್ ಮಾಡ್ತಾ ಹೋಗಿ ಮನೆ ನಂಬರು ಏರಿಯಾ ಹೆಸರು ನಿಮ್ಮ ಊರ ಹೆಸರು ತಾಲೂಕು ನಗರ ಪಿನ್ ಕೋಡ್ ನಿಮ್ಮ ಯಾವ ಪಿನ್ ಕೋಡ್ ಆ ಪಿನ್ ಕೋಡ್ ಹಾಕಿ ಮತ್ತು ಜಿಲ್ಲೆ ರಾಜ್ಯ ಹಾಕಿ ನೋಡಿ ಇಲ್ಲಿ ನಿಮ್ಮ ಪತ್ರಕಾರರ ವಿಳಾಸ ಒಂದೇ ಆಗಿದ್ದರೆ ಟಿಕ್ ಮಾಡಿ ಅಂತಿದೆ ನೀವೆಲ್ಲ ಇಲ್ಲಿ ಎಲ್ಲ ಫಿಲ್ ಅಪ್ ಮಾಡಬೇಕು ಫಿಲ್ ಅಪ್ ಮಾಡಿದ ನಂತರ ಇದನ್ನು ಟಿಕ್ ಮಾಡ್ಕೊಳ್ಳಿ ಇಲ್ಲಿ ಏನು ಫಿಲ್ ಅಪ್ ಮಾಡಿರ್ತೀರ ಅದು ಆಟೋಮೆಟಿಕ್ಕಾಗಿ ಇಲ್ಲಿ ಪತ್ರಕಾರರ ವಿಳಾಸಕ್ಕೆ ಆಟೋಮೆಟಿಕ್ಕಾಗಿ ಕನ್ವರ್ಟ್ ಆಗಿ ಬಂದುಬಿಡುತ್ತೆ ಇದು ಇಲ್ಲಿ ಫಿಲ್ ಮಾಡಿದ್ದು ಈ ಕಡೆ ಬಂದುಬಿಡುತ್ತೆ ನೆಕ್ಸ್ಟ್ ಪ್ರಾಥಮಿಕ ಇಮೇಲ್ ಐ ಡಿ ಇಲ್ಲಿ ನಿಮ್ಮ ಇಮೇಲ್ ಐ ಡಿನ ಎಂಟ್ರ್ ಮಾಡಬೇಕು ಕಂಪಲ್ಸರಿ ಮಾಡಲೇಬೇಕು ಇಮೇಲ್ ಐ ಡಿ ಇಲ್ಲ ಅಂದರೆ ನಿಮ್ಮ ಬ್ರದರ್ದು ಯಾರಾದರೂ ಇಮೇಲ್ ಐ ಡಿ ಹಾಕಿದ್ರೆ ನಡೆಯುತ್ತೆ ಕಂಪಲ್ಸರಿ ಹಾಕಲೇಬೇಕು ಮತ್ತು ಪರ್ಯಾಯ ಇಮೇಲ್ ಐ ಡಿ ಆಲ್ಟರ್ನೇಟಿವ್ ಇಮೇಲ್ ಐ ಡಿ ಕೇಳುತ್ತೆ ಇದು ಬೇಕಾದ್ರೆ ಹಾಗೆ ಬಿಟ್ಟರೆ ನಡೆಯುತ್ತೆ ಇಲ್ಲಿ ಮಾತ್ರ ನೀವು ಇಮೇಲ್ ಐ ಡಿ ಹಾಕಲೇಬೇಕು ನೆಕ್ಸ್ಟ್ ನೋಡಿ ನಿರಾಶ್ರಿತರ ಯೋಜನಾ ನಿರಾಶ್ರಿತರು ಅಂತ ಕೇಳುತ್ತೆ ಯೋಜನಾ ನಿರಾಶ್ರಿತರು ನಿಮ್ಮ ಸರ್ಟಿಫಿಕೇಟ್ ಇದ್ದರೆ ಹೌದು ಅಂತ ಹಾಕಿ ಇಲ್ಲಾಂದರೆ ಇಲ್ಲ ಗ್ರಾಮೀಣ ಅಭ್ಯರ್ಥಿ ಆಗಿದ್ದರೆ ಹೌದು ಅಂತ ಕೊಡಿ ಇಲ್ಲಾಂದರೆ ಇಲ್ಲ ಅಂತ ಟಿಕ್ ಮಾಡಿ ಕನ್ನಡ ಮಾಧ್ಯಮ ಅಭ್ಯರ್ಥಿ ಆಗಿದ್ದರೆ ಹೌದು ಅಂತ ಮಾಡಿ ಇಲ್ಲಾಂದರೆ ಇಲ್ಲ ಇಂಗ್ಲೀಷ್ ಮೀಡಿಯಂ ಇದ್ದರೆ ಇಲ್ಲ ಅಂತ ಕೊಡಿ ತೃತೀಯ ಲಿಂಗ ಆಗಿದ್ದರೆ ಹೌದು ಅಂತ ಕೊಡಿ ಇಲ್ಲಾಂದರೆ ಇಲ್ಲ ಅಂತ ಹಾಕಿ ಕಲ್ಯಾಣ ಕರ್ನಾಟಕ ಪ್ರದೇಶ ಅಂತಕೊಂಡು ನೀವು ಕಲ್ಯಾಣ ಹೈದರಾಬಾದ್ ಕರ್ನಾಟಕ ಭಾಗದವರಾಗಿದ್ದರೆ ಯಾವುದು ಅಂತ ಕೊಡಿ ಬೇರೆ ಭಾಗದವರಾಗಿದ್ದರೆ ಇಲ್ಲ ಅಂತ ಕೊಡಿ ತ್ರೀ ಸೆವೆಂಟನ್ ಇರಬೇಕಾಗುತ್ತೆ ಇದು ಕಲ್ಯಾಣ ಕರ್ನಾಟಕ ಪ್ರದೇಶ ಅಂತ ಕೊಟ್ಟರೆ ನಿಮ್ಮ ಹತ್ರ ತ್ರೀ ಸೆವೆಂಟನ್ ಮಾಡಿಸಿರ್ಬೇಕಾಗುತ್ತೆ ನೆಕ್ಸ್ಟ್ ವಿದ್ಯಾರ್ಥಿ ಅಂತ ಕೊಟ್ಟಿದ್ದಲ್ಲ ಇಲ್ಲಿ ವಿದ್ಯಾರ್ಥಿ ಇದ್ದರೆ ವಿದ್ಯಾರ್ಥಿ ವಿವರಗಳು ಭಾಷೆ ವಿಷಯ ಸೇರಿದಂತೆ ಸೆಮಿಸ್ಟರ್ ಯೋಜನೆ ಹೊಸ ಹಳೆಯ ಪಠ್ಯಕ್ರಮ ಅಂತಿದೆ ಇಲ್ಲಿ ಸೆಮಿಸ್ಟರ್ ಯೋಜನೆ ಅಂತ ಟಿಕ್ ಮಾಡ್ಕೊಳ್ಳಿ ಸೆಮಿಸ್ಟರ್ ಯೋಜನೆ ಟಿಕ್ ಮಾಡ್ಕೊಂಡು ನಂತರ ನೋಡಿ ಪದವಿ ಫಸ್ಟ್ ಸೆಮಿಸ್ಟರ್ ಸೆಕೆಂಡ್ ಸೆಮಿಸ್ಟರ್ ಫೋರ್ತ್ ಸೆಮಿಸ್ಟರ್ ಈ ರೀತಿಯಾಗಿ ಎಂಟು ಸೆಮಿಸ್ಟರ್ ತೋರಿಸುತ್ತೆ ಇಲ್ಲಿ ಗರಿಷ್ಠ ಅಂಕ ಇಲ್ಲಿ ಪಡೆದಿರುವ ಅಂಕ ಪ್ರತಿಶತ ಬರುತ್ತೆ ನೀವು ಒಂದೊಂದು ಸೆಮ್ಮಿಂದ ಎಷ್ಟೆಷ್ಟು ಮಾರ್ಕ್ಸ್ ತೊಗೊಂಡಿದ್ದೇನೆ ಅಂತ ಇಲ್ಲೆಲ್ಲ ಫಿಲ್ ಅಪ್ ಮಾಡಬೇಕಾಗುತ್ತೆ ಈ ವಿದ್ಯಾರ್ಥಿ ನಿಮ್ಮದು ಬಿ ಎ ಆಗಿದ್ದರೆ ಬಿ ಎ ಅಂತ ಹಾಕ್ಕೊಳ್ಳಿ ಅಥವಾ ಬಿ ಕಾಮ್ ಆಗಿದ್ದರೆ ಬಿ ಕಾಮ್ ಅಂತ ಹಾಕ್ಕೊಳ್ಳಿ ಈ ರೀತಿ ನಿಮಗೆ ಏನು ಕ್ವಾಲಿಫಿಕೇಷನ್ ಮುಗಿದಿದೆ
ಬಿಕಾಮ್ ಅಂತ ಹಾಕೊಂಡು ಡಿಗ್ರಿ ಅಂತ ಹಾಕೊಳ್ಳಿ ನಡೆಯುತ್ತೆ ಇಲ್ಲಿ ನೋಡಿ ಸೆಮಿಸ್ಟರ್ ವೈಸ್ ನಿಮ್ಮದು ಹಳೆಯ ಹೊಸ ಪಠ್ಯಕ್ರಮ ಆಗಿದ್ರೆ ಇದು ಟಿಕ್ ಮಾಡ್ಕೊಳ್ಳಿ ಸೆಮಿಸ್ಟರ್ ವೈಸ್ ನಿಮ್ಮ ಡಿಗ್ರಿ ಇದ್ದರೆ ಸೆಮಿಸ್ಟರ್ ವೈಸ್ ಅಂತ ಟಿಕ್ ಮಾಡ್ಕೊಂಡ್ರೆ ಈ ರೀತಿ ಬರುತ್ತೆ ಇಲ್ಲಿ ಗರಿಷ್ಠ ಅಂಕಗಳು 600 ಉದಾಹರಣೆ ತೋರಿಸ್ತಾ ಇದ್ದೀನಿ 600 ಪಡೆದಿರುವ ಅಂಕ 410 ಈ ರೀತಿ 68 ಆಗಿದೆ ಎಲ್ಲ ಥರ ಸೇಮ್ ಎಲ್ಲ ಸೆಮಿಸ್ಟರ್ನೂ ಅದೇ ಥರ ಫಿಲ್ಅಪ್ ಮಾಡಬೇಕು 600 ಪಡೆದಿರುವ ಅಂಕ 425 ಈ ರೀತಿಯಾಗಿ ಎಲ್ಲನೂ ನೀವು ಫಿಲ್ಅಪ್ ಮಾಡ್ತಾ ಹೋಗಬೇಕು ಎಲ್ಲನೂ ಫಿಲ್ಅಪ್ ಮಾಡಿ ನಿಮ್ಮ ಸೆಮಿಸ್ಟರ್ ಎಷ್ಟಿದೋ ಅಷ್ಟನ್ನು ಮಾಡಿ ಕೆಲವೊಬ್ಬರಿಗೆ 6 ಸೆಮಿಸ್ಟರ್ ಇರ್ತವೆ ಕೆಲವೊಬ್ಬರಿಗೆ 8 ಸೆಮಿಸ್ಟರ್ ಇರ್ತವೆ ಎಲ್ಲನೂ ಫಿಲ್ಅಪ್ ಮಾಡಿ ಫಿಲ್ಅಪ್ ಮಾಡಿದ ನಂತರ ಟೋಟಲ್ ಮಾರ್ಕ್ಸು ಟೋಟಲ್ ಪರ್ಸೆಂಟೇಜ್ ಬರುತ್ತೆ ಇಲ್ಲಿ ನೆಕ್ಸ್ಟ್ ಅದಾದ ನಂತರ ನೋಡಿ ಇಲ್ಲಿ ಭಾಷೆ ಕೊಟ್ಟಿದ್ದಾರೆ ಓದಲು ಬರೆಯಲು ಮಾತನಾಡಲು ಅಂತ ಬಂದಿದೆ ಇಲ್ಲಿ ಭಾಷೆ ಕನ್ನಡ ಅಂತ ಹಾಕ್ಕೊಳ್ಳಿ ನಿಮಗೆ ಕನ್ನಡ ಭಾಷೆ ಓದಲು ಬರೆಯಲು ಮಾತನಾಡಲು ಬರುತ್ತೆ ಅಂತ ಕೊಟ್ಟಿದ್ದಾರಲ್ಲ ಹಾಗಾಗಿ ಇಲ್ಲಿ ಓದಲು ಬರೆಯಲು ಮಾತನಾಡಲು ಎಲ್ಲ ಟಿಕ್ ಮಾಡ್ಕೊಳ್ಳಿ ಟಿಕ್ ಮಾಡ್ಕೊಂಡು ಇಲ್ಲಿ ಸೀರೀಸ್ ಅಂತಿದೆಯಲ್ಲ ಸೀರೀಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಆ್ಯಡ್ ಆಗುತ್ತೆ ಮತ್ತು ನಿಮಗೆ ಬೇರೆ ಭಾಷೆ ಏನಾದರೂ ಬರ್ತಾ ಇದ್ದರೆ ಇಲ್ಲಿ ಎಕ್ಸಾಂಪಲ್ ಇಂಗ್ಲೀಷ್ ಇಂಗ್ಲೀಷ್ ಕೂಡ ನಿಮಗೆ ಓದಲು ಬರೆಯಲು ಮಾತನಾಡಲು ಬರ್ತಿದ್ರೆ ಇದನ್ನು ಟಿಕ್ ಮಾಡಿಕೊಂಡು ಸೇರಿಸಿ ಅಂತ ಬರೀ ಈ ರೀತಿ ನಿಮಗೆ ಯಾವ ಭಾಷೆ ಬರುತ್ತೋ ಆ ಭಾಷೆನ ಇಲ್ಲಿ ಎಂಟ್ರಿ ಮಾಡಿ ಎಲ್ಲ ಟಿಕ್ ಮಾಡಿಕೊಂಡು ಸರಿಯಾಗಿ ನಿಮಗೇನು ಲಭ್ಯ ಇದೆ ಮಾಹಿತಿ ಅದಕ್ಕೆ ಹಾಕ್ಕೊಂಡು ಸೇರಿಸಿ ಅಂತ ಕೂಡಿ ಇಲ್ಲಿ ಆ್ಯಡ್ ಆಗ್ತಾ ಹೋಗುತ್ತೆ ನಿಮಗೇನಾದರೂ ರಿಮೂವ್ ಮಾಡ್ಬೇಕು ಅನಿಸಿದರೆ ಇಲ್ಲಿ ರಿಮೂವ್ ಅಂತ ಕೊಟ್ಟಿರ್ತಾರೆ ರಿಮೂವ್ ಅಂತ ಮಾಡಿದ್ರೆ ಡಿಲೀಟ್ ಆಗುತ್ತೆ ನೆಕ್ಸ್ಟ್ ಅದಂತ ನಡತೆ ಪ್ರಮಾಣಪತ್ರ ನಿಮ್ಮ ಹತ್ರ ನಡತೆ ಪ್ರಮಾಣಪತ್ರ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಇದ್ದರೆ ಹೌದು ಅಂತ ಕೊಡಿ ಇದ್ರೆ ಇಲ್ಲ ಅಂತ ಕೊಡಿ ನಮ್ಮ ಹತ್ರ ನಡತೆ ಸರ್ಟಿಫಿಕೇಟ್ ಇದೆ ಕ್ಯಾರೆಕ್ಟರ್ ಸರ್ಟಿಫಿಕೇಟು ಸೊ ಹಾಗಾಗಿ ಹೌದು ಅಂತ ಹಾಕಿದ್ದೀನಿ ಕಂಪ್ಯೂಟರ್ ಜ್ಞಾನ ಕಂಪ್ಯೂಟರ್ ಜ್ಞಾನ ಇದ್ದರೆ ಹೌದು ಅಂತ ಹಾಕಿ ಇಲ್ಲಾಂದರೆ ಇಲ್ಲ ಅಂತ ಹಾಕ್ಕೊಳ್ಳಿ ನೀವು ಉದ್ಯೋಗಿ ಆಗಿದ್ದೀರಾ ಅಂತ ಕೇಳುತ್ತೆ ಆಲ್ರೆಡಿ ನೀವು ಕೆಲಸ ಮಾಡ್ತಾ ಇದ್ದೀರಾ ಅಂತ ಕೇಳುತ್ತೆ ನೀವು ಅನುಭವ ಕೊಡಬೇಕಾಗುತ್ತೆ ಯಾವ ಒಂದು ಇಲಾಖೆಯಲ್ಲಿ ಸಂಸ್ಥೆಯಲ್ಲಿ ನೀವು ಕೆಲಸ ಮಾಡ್ತೀರಾ ಆ ಒಂದು ಅನುಭವದ ವಿವರಗಳಂತ ಕೊಟ್ಟಿದ್ದಾರೆ ನೀವು ಹೌದು ಅಂತ ಟಿಕ್ ಮಾಡಿದರೆ ಇಲ್ಲಿ ವಿವರ ಕೊಡಬೇಕಾಗುತ್ತೆ ಇಲ್ಲಿ ನೋ ಅಂತ ಟಿಕ್ ಮಾಡಿದ್ರೆ ನೀವೇನು ವಿವರ ಕೊಡಬೇಕಾಗಿಲ್ಲ ನೋಡಲಿ ಸಂಸ್ಥೆ ಹೆಸರು ಯಾವ ಒಂದು ಸಂಸ್ಥೆ ಹೆಸರು ಸಂಸ್ಥೆ ಹೆಸರು ಹಾಕಬೇಕಾಗುತ್ತೆ ಇಲ್ಲಿ ಕೆಲಸ ಮಾಡ್ತಿದ್ದೀರಾ ಆ ಒಂದು ಸಂಸ್ಥೆ ಹೆಸರು ಕೆಲಸಕ್ಕೆ ಸೇರಿದ ದಿನಾಂಕ ನೀವು ಪ್ರಸ್ತುತ ಈ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿದ್ದರೆ ಇಲ್ಲಿ ಕ್ಲಿಕ್ ಮಾಡಿ ಅಂತಿದೆ ಪ್ರೆಸೆಂಟ್ ಕ್ಲಿಕ್ ಮಾಡಿದರೆ ಪ್ರೆಸೆಂಟ್ ಕೆಲಸ ಮಾಡ್ತಾ ಇದ್ದರೆ ಟಿಕ್ ಮಾಡಬೇಕು ಮಾಡ್ತಾ ಇಲ್ಲ ಅಂದರೆ ಟಿಕ್ ಮಾಡೋದಾಗಿಬಿಡಿ ಕೆಲಸ ಬಿಟ್ಟ ದಿನಾಂಕ ಯಾವ ದಿನಾಂಕದಿಂದ ಕೆಲಸ ಬಿಟ್ಟಿರಿ ಆ ಒಂದು ದಿನಾಂಕ ಹಾಕಬೇಕಾಗುತ್ತೆ ಅದ ನಂತರ ವೇತನ ಶ್ರೇಣಿ ಅಲ್ಲಿ ನಿಮಗೆ ಎಷ್ಟು ಸ್ಯಾಲ್ರಿ ಕೊಡ್ತಾಯಿದ್ರು ಆ ಒಂದು ವೇತನ ಶ್ರೇಣಿ ಇಲ್ಲಿ ಹಾಕಬೇಕು ಕೆಲಸ ಬಿಡಲು ಕಾರಣ ಅಂತ ಕೇಳುತ್ತೆ ನೀವು ಒಂದು ಸಂಸ್ಥೆಯಲ್ಲಿ ಕೆಲಸ ಬಿಟ್ಟಿದ್ದರೆ ಆ ಒಂದು ಕಾರಣ ಕೊಡಬೇಕಾಗುತ್ತೆ ಇಲ್ಲಿ ನೀವು ಪ್ರಸ್ತುತ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದರೆ ಕ್ಲಿಕ್ ಮಾಡಿ ಅಂತಿದೆ ಪ್ರೆಸೆಂಟ್ ಮಾಡ್ತಾಯಿದ್ರೆ ಮಾಡಿಲ್ಲ ಅಂದರೆ ಖಾಲಿ ಇಲ್ಲಿ ರಿಜನ್ ಕೊಡಬೇಕು ಯಾವುದು ಕಾರಣಕ್ಕಾಗಿ ಬಿಟ್ಟಿರಿ ಅಂತ ರೀಸನ್ ಇದೆ ನೋಡಿ ವರ್ಕಿಂಗು ಡಿಸ್ಚಾರ್ಜು ರೆಸಿಗ್ನೇಷನ್ ಅಂತ ಮೂರು ಇದ್ದಾವೆ ಮೂರಲ್ಲಿ ಯಾವುದರ ಒಂದು ನಿಮ್ಮದು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಆ್ಯಡ್ ಅಂತಿದೆ ಆ್ಯಡ್ ಮೇಲೆ ಕ್ಲಿಕ್ ಮಾಡಿ ಅಷ್ಟು ನಿಮಗೆ ಮಾಹಿತಿಗೋಸ್ಕರ ಇದನ್ನು ತೋರಿಸ್ಕೊಟ್ಟಿದ್ದೀನಿ ಯಾವ ರೀತಿ ಏನೇನು ಹಾಕ್ಬೇಕು ಅಂತ ನಿಮಗೆ ಇದು ಅರ್ಥ ಆಗಿದೆ ಅಂದ್ಕೊತೀನಿ ಇಲ್ಲಿ ಕೆಲಸ ಮಾಡ್ತಿಲ್ಲ ಅಂದರೆ ಇಲ್ಲ ಅಂತ ಹಾಕಿ ಮಾಡ್ತಿದ್ರೆ ಹೌದು ನೆಕ್ಸ್ಟ್ ನೋಡಿ ನೀವು ಭಾರತೀಯ ಪ್ರಜೆ ಅಂತ ಕೇಳುತ್ತೆ ಸೆಲೆಕ್ಟ್ ಸಿಟಿಜನ್ಶಿಪ್ ಅಂತ ಎಸ್ ಅದಕ್ಕೆ ಹಾಕಿ ನಂತರ ಇಲ್ಲಿ ಪ್ರೊಸೀಡ್ ಅಂತಿದ್ದಲ್ಲ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ಪ್ರೊಸೀಡ್ ಅಂತ ಕೊಟ್ಟ ನಂತರ ಈ ರೀತಿಯಾಗಿ ಬರುತ್ತೆ ಮುನ್ನೋಟ ಪ್ರಿವ್ಯೂ ಇದರಲ್ಲಿ ನಿಮ್ಮ ನೋಂದಣಿ ಸಂಖ್ಯೆ ಅಭ್ಯರ್ಥಿ ಹೆಸರು ಮೊಬೈಲ್ ನಂಬರು ನೀವು ಏನೇನು ಇಷ್ಟು ಇಲ್ಲಿವರೆಗೂ ಫಿಲ್ಅಪ್ ಮಾಡಿದ್ದೀರಾ ಆ ಒಂದು ಡೀಟೇಲ್ಸು ಇಲ್ಲೆಲ್ಲ ನಿಮಗೆ ಕಾಣಿಸುತ್ತೆ ಇಲ್ಲಿ ಇಲ್ಲನೂ ಒಂದು ಸಲ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ ಎಲ್ಲನೂ ಸರಿಯಾಗಿ ಫಿಲ್ಅಪ್ ಮಾಡಿದ್ದೀವಾ ಇಲ್ವಾ ಅಂತ ಒಂದು ಸಲ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡಿ ಆಡ್ಕೊಂಡು ನಂತರ ಕೆಳಗಡೆ ಸ್ಕ್ರಾಲ್ ಮಾಡಿ ಕೆಳಗಡೆ ಎಲ್ಲ ನೋಡ್ತಾ ಬನ್ನಿ ಎಲ್ಲ ಡೀಟೇಲ್ ಆಗಿ ಎಲ್ಲನೂ ಫಿಲ್ಅಪ್ ಮಾಡಿದ್ದೀವಾ ಅಂತ ಸ್ಕ್ರಾಲ್ ಮಾಡಿ ನಂತರ ಈ ರೀತಿ ಬರುತ್ತೆ ಲಾಸ್ಟಲ್ಲಿ ಇಲ್ಲಿ ಭಾರತೀಯ ಪ್ರಜೆ ಹೌದು ಅಂತ ಬಂದಿದೆ ಇಲ್ಲಿ ಡಿಕ್ಲರೇಷನ್ ಇದೆ ಘೋಷಣೆ ಘೋಷಣೆಯನ್ನು ಟಿಕ್ ಮಾಡ್ಕೊಳ್ಳಿ ಟಿಕ್ ಮಾಡ್ಕೊಂಡ ನಂತರ ನಿಮಗೆ ಇದರಲ್ಲಿ ಏನಾದರೂ ಮಾಹಿತಿ ತಪ್ಪಾಗಿದ್ದರೆ ಮಿಸ್ ಆಗಿ ಏನಾದರೂ ಮಿಸ್ಟೇಕ್ ಮಾಡಿದರೆ ನೀವು ಇಲ್ಲಿ ಎಡಿಟ್ ಅಂತಿದೆ ನೋಡಿ ಎಡಿಟ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಅದನ್ನು ಸರಿ ಮಾಡಿಕೊಂಡು ತಿದ್ದುಪಡಿ ಮಾಡ್ಕೊಳ್ಳಿ ಎಲ್ಲನೂ ಸರಿಯಾಗಿದ್ದರೆ ಇಲ್ಲಿ ಸಬ್ಮಿಟ್ ಅಂತಿದೆಯಲ್ಲ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಕೊಟ್ಟ ನಂತರ ಈ ರೀತಿ ಬರುತ್ತೆ ದಾಖಲಾತಿಗಳನ್ನು ಅಪ್ಲೋಡ್ ಮಾಡಿ ಅಂತ ಇಲ್ಲಿ ಎಲ್ಲನೂ ಅಪ್ಲೋಡ್ ಮಾಡೋದಿರುತ್ತೆ ಮೊದಲಿಗೆ ಭಾವಚಿತ್ರ ಸಹಿ 10ನೇ ತರಗತಿ ಅಂಕಪಟ್ಟ ಮಾರ್ಕ್ಸ್ ಕಾರ್ಡು ಜಾತಿ ಪ್ರಮಾಣಪತ್ರ ಕನ್ನಡ ಮಾಧ್ಯಮ ಕಲ್ಯಾಣ ಕರ್ನಾಟಕ ಪ್ರದೇಶ 370J ಪದವಿ ಅಂಕಪಟ್ಟಿಗಳು ನಡತೆ ಪ್ರಮಾಣಪತ್ರ ನೋಡಿ ನಡತೆ ಪ್ರಮಾಣಪತ್ರ
ಎಸ್ ಅಂತ ಟಿಕ್ ಮಾಡಿ ಸಲುವಾಗಿ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ನೋ ಅಂತ ಮಗಟ್ರೆ ನಡತೆ ಪ್ರಮಾಣಪತ್ರ ಬರೋದಿಲ್ಲ ಇವಿಷ್ಟು ಕಂಪಲ್ಸರಿ ಅಪ್ಲೋಡ್ ಮಾಡಲೇಬೇಕು ನೋಡಿ ಭಾವಚಿತ್ರ ಭಾವಚಿತ್ರ ಕೆಬಿ ನೋಡಿ 10 ಕೆಬಿ ಇಂದ 100 ಕೆಬಿ ಇರಬೇಕು ನಿಮ್ಮ ಸಿಗ್ನೇಚರ್ ಕೂಡ ಅಷ್ಟೇ 10 ಕೆಬಿ ಇಂದ 100 ಕೆಬಿ ಒಳಗೆ ಇರಬೇಕು ಎಸ್ಎಲ್ಸಿ ಅಂಕಪಟ್ಟಿ ನೋಡಿ 100 ಕೆಬಿ ಇಂದ 250 ಕೆಬಿ ಇವೆಲ್ಲವೂ ಸೇಮ್ ಇದಾವೆ ಉಳಿಕಿದ ಮಿಕ್ಕಳು ಡಾಕ್ಯುಮೆಂಟ್ ಎಲ್ಲ ನೋಡಿ 100 ಕೆಬಿ ಇಂದ 250 ಕೆಬಿ ಇದು ಒಂದು ಮಾತ್ರ ನೋಡಿ ಪದವಿ ಅಂಕಪಟ್ಟಿಗಳು ಏನಿದಾವಲ್ಲ ಎಲ್ಲನೂ 6 ಎಂಬುದು ಮಾಸ್ ಕಾರ್ಡನ್ನು ಎಲ್ಲನೂ ಸ್ಕ್ಯಾನ್ ಮಾಡಿ ಪಿ ಡಿ ಎಫ್ ನಲ್ಲಿ ಕನ್ವರ್ಟ್ ಮಾಡ್ಕೋಬೇಕು ಪಿನ್ ಒಂದೇ ಪಿ ಡಿ ಎಫ್ ಫೈಲ್ನಲ್ಲಿ ನಿಮ್ಮ 6 ಎಂಎನ ಮಾಸ್ ಕಾರ್ಡ್ ಇರಬೇಕು ಸೊ ಹಾಗಾಗಿ ಇದು 500 ಕೆಬಿ ಇದೆ ಹೆಚ್ಚಿಗೆ ಇದೆ ಸೊ ಹಾಗಾಗಿ 6 ಎಂಎನ ಅಂಕಪಟ್ಟಿಗಳನ್ನು ಸ್ಕ್ಯಾನ್ ಮಾಡಿ ಪಿ ಡಿ ಎಫ್ ನಲ್ಲಿ ಮಾಡ್ಕೊಳ್ಳಿ ಇಲ್ಲಿ ಚೂಸ್ ಫೈಲ್ ಅಂತಿದೆಯಲ್ಲ ಚೂಸ್ ಫೈಲ್ ಕ್ಲಿಕ್ ಮಾಡಿ ನಿಮ್ಮ ಫೋಟೋನ ಎಲ್ಲನೂ ಸ್ಕ್ಯಾನ್ ಮಾಡಿರೋ ಡಾಕ್ಯುಮೆಂಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡಂತ ಇಲ್ಲಿ ಸ್ಥಿತಿ ಅಂತಿದೆಯಲ್ಲ ಇಲ್ಲಿ ಫೈಲ್ ಅಪ್ಲೋಡೆಡ್ ಸಕ್ಸಸ್ಫುಲ್ಲಿ ಅಂತ ಬರುತ್ತೆ ನೀವು ಹೇಗೋ ಅಪ್ಲೋಡ್ ಮಾಡ್ತೀರಾ ಇಲ್ಲಿ ಸ್ಟೇಟಸಲ್ಲಿ ಸ್ಥಿತಿಯಲ್ಲಿ ಅಪ್ಲೋಡೆಡ್ ಸಕ್ಸಸ್ಫುಲ್ಲಿ ಅಂತ ಬರ್ತಾ ಹೋಗುತ್ತೆ ಇಲ್ಲಿ ಗ್ರೀನ್ ಕಲರಲ್ಲಿ ಎಲ್ಲನೂ ಅಪ್ಲೋಡ್ ಮಾಡಿದ ನಂತರ ಇಲ್ಲಿ ಸಬ್ಮಿಟ್ ಅಂತ ಇದೆ ನೋಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಎಲ್ಲನೂ ಅಪ್ಲೋಡ್ ಮಾಡಿದ ತೋರಿಸ್ತಾ ಹೋದರೆ ವಿಡಿಯೋ ತುಂಬ ದೊಡ್ಡದಾಗುತ್ತೆ ಸೊ ಹಾಗಾಗಿ ಇವೆಲ್ಲನೂ ನಾನು ಅಪ್ಲೋಡ್ ಮಾಡಿರೋದನ್ನು ಸ್ವಲ್ಪ ವಿಡಿಯೋನ ಕಟ್ ಮಾಡ್ತೇನೆ ಎಲ್ಲನೂ ಅಪ್ಲೋಡ್ ಮಾಡಿದ ನಂತರ ಸಬ್ಮಿಟ್ ಅಂತ ಕೊಡ್ವಿ ನೋಡಿ ನಾನು ಎಲ್ಲನೂ ಫೈಲ್ ಅಪ್ಲೋಡ್ ಮಾಡಿದ್ದೀನಿ ಅಪ್ಲೋಡೆಡ್ ಸಕ್ಸಸ್ಫುಲ್ಲಿ ಅಂತ ಎಲ್ಲಸೂ ಬಂದಿದ್ದಾವೆ ನೋಡಿ ಸ್ಥಿತಿ ಈ ರೀತಿಯಾಗಿ ಎಲ್ಲನೂ ಅಪ್ಲೋಡ್ ಮಾಡಿದ ನಂತರ ಈ ರೀತಿಯಾಗಿ ಬರಬೇಕು ಈ ರೀತಿಯಾಗಿ ಎಲ್ಲನೂ ಬಂದ ನಂತರ ಇಲ್ಲಿ ಸಬ್ಮಿಟ್ ಅಂತೆಲ್ಲ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ನೋಡಿ ಸಬ್ಮಿಟ್ ಕೊಟ್ಟ ನಂತರ ಅರ್ಜಿ ಶುಲ್ಕ ಪೇಮೆಂಟ್ ಆಪ್ಷನ್ ಕೇಳುತ್ತೆ ಬ್ಯಾಂಕ್ ಸಹಾಯಕ ಉದ್ಯೋಗ ಅರ್ಜಿ ಹೆಸರು ಇಮೇಲ್ ಐ ಡಿ ವರ್ಗ ಹುಟ್ಟಿದ ದಿನಾಂಕ ಮೊಬೈಲ್ ಸಂಖ್ಯೆ ಇಲ್ಲೆಲ್ಲ ನಾನು ಐ ಡಿ ಮಾಡಿದ್ದೇನೆ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಕಾಣದ ಹಾಗೆ ಐ ಡಿ ಮಾಡಿದ್ದೇನೆ ಇಲ್ಲಿ ನಿಮ್ಮ ಇನ್ಫಾರ್ಮೇಷನ್ ಬಂದಿರುತ್ತೆ ಅದಾದ ನಂತರ ಇಲ್ಲಿ ನೋಡಿ ಪಾವತಿಸಬೇಕಾದ ಮೊತ್ತ 500 ರೂಪಾಯಿ ಇದೆ ಇಲ್ಲಿ ಪ್ರೊಸೀಡ್ ಟು ಪೇಮೆಂಟ್ ಅಂತಿದೆಯಲ್ಲ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ ಮಾಡಿ ಪೇಮೆಂಟ್ ಮಾಡಬೇಕಾಗುತ್ತೆ ಈ ರೀತಿಯಾಗಿ ಪೇಮೆಂಟ್ ಪೇಜಿಗೆ ಬರುತ್ತೆ ಇಲ್ಲಿ ನಿಮ್ಮ ಡೆಬಿಟ್ ಕಾರ್ಡು ಕ್ರೆಡಿಟ್ ಕಾರ್ಡ್ ಹಾಕಿ ನೀವು ಪೇಮೆಂಟ್ ಮಾಡ್ಬೋದು ಪೇಮೆಂಟ್ ಮಾಡಿದ ನಂತರ ನಿಮಗೆ ಅಕ್ಲೈಮೆಂಟ್ ಸ್ಲಿಪ್ ಬರುತ್ತೆ ಆ ಸ್ಲಿಪ್ಪನ್ನು ನೀವು ಪ್ರಿಂಟ್ ಆಗಿ ಇಟ್ಕೋಬೇಕು ಈ ರೀತಿಯಾಗಿ ನೀವು ಆನ್ಲೈನ್ ಮುಖಾಂತರ ಅಪೆಕ್ಸ್ ಬ್ಯಾಂಕಿನ ಬ್ಯಾಂಕ್ ಸಹಾಯಕ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಇದರಲ್ಲಿ ಏನಾದರೂ ನಿಮಗೆ ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಹೇಳಿಕೊಡ್ತೇನೆ ಹಾಗೂ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೇನೆ ನೋಡ್ಕೊಳ್ಳಿ ಇದಿಷ್ಟು ಅಪೆಕ್ಸ್ ಬ್ಯಾಂಕ್ನ ಬ್ಯಾಂಕ್ ಸಹಾಯಕ ಹುದ್ದೆಗೆ ಅರ್ಜಿ ಸಲ್ಲಿಸುವಂಥ ವಿಧಾನ ಇದೇ ಥರ ಮತ್ತೊಂದು ವಿಡಿಯೋದಿಂದ ನಿಮ್ಮನಿಗೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮ್ಮ ವಿಡಿಯೋಸ್ನ ನೋಡ್ತಾ ಇರಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಇತರರಿಗೂ ಇದು ವಿಡಿಯೋ ಉಪಯೋಗ ಆಗ್ಬೋದು ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್